ಹೌದು, ಈಗ ಹೌದು ಹಲವಾರು ಹಲವಷ್ಟು ಸಮಸ್ಯೆ ತಾವೇ ನೋಡಿದಿರಿ. ಈ ಡೈರಿ ಸರ್ಕಲ್ಲಿಂದ ನಮ್ಮ ಏನು ಉದ್ದೂರು ರಿಂಗ್ ರೋಡ್ ತನಕ ಬೇಲೂರಿಗೆ ಅದು ಸೇರುತ್ತೆ, ಅದು ರಿಂಗ್ ರೋಡಲ್ಲಿ ಸ್ಟ್ರೀಟ್ ಲೈಟ್ ಏನು ಹಾಕಿದ್ದಾರೆ, ಮತ್ತು ಇಲ್ಲಿ ನಮ್ಮ ಸ್ಟೇಡಿಯಂ ರೋಡ್ ಸಂತೆ ರೋಡ್ ಏನಾಗುತ್ತೆ ಅಲ್ಲೂ ಕೂಡ ಏನು ಸ್ಟ್ರೀಟ್ ಲೈಟ್ನ ಹಾಕಿದರೆ ಸಂಪೂರ್ಣವಾಗಿ ಯಾವುದು ಕೂಡ ಲೈಟಿನ ಆನ್ ಆಗ್ತಿಲ್ಲ. ಕೇಳಿದ್ರೆ ಕಾಂಟ್ರಾಕ್ಟರ್ಗಳು ಹೇಳ್ತಾರೆ ನಮಗೆ ಬಿಲ್ಲಾಗಿಲ್ಲ, ನಮಗೆ ಭಾಳಷ್ಟು ಸಮಸ್ಯೆ ಆಗಿದೆ. ಏನು ಇದು ಗ್ಯಾರಂಟಿ ಸ್ಕೀಮಲ್ಲಿ ಸರ್ಕಾರ ನಮಗೆ ಹಳೆ ನಮಗೇನು ಬಾಕಿ ಇದೆ ಬಿಲ್ಗಳು ಕಂಪ್ಲೀಟ್ ಆಗಿಲ್ಲ ಅಂತ ನಿಟ್ಟಿನಲ್ಲಿ ಅವ್ರು ಹ್ಯಾಂಡ್ ಓವರ್ ಕೂಡ ಪಿ ಡಬ್ಲ್ಯೂ ಮಾಡಿಲ್ಲ ಕಾಂಟ್ರಾಕ್ಟ್ರುಗಳು, ಮತ್ತು ಇನ್ನೂ ಹಲವಾರು ಸ್ಟ್ರೀಟ್ ಲೈಟ್ಗಳನ್ನ ಹಾಕು ಕೂಡ ಇಲ್ಲ. ಇನ್ನು ಕೇಳಿದ್ರೆ ಫೋನ್ ಹಚ್ಚುತ್ತೆ ಎಲ್ಲ ಕಾಂಟ್ರಾಕ್ಟ್ರುಗಳು ಎಲ್ಲ ನಮ್ಮ ಮನೆ ಮತ್ತು ಬೀದಿಗೆ ಬಂದಿದ್ದೀವಿ ಅಂತ ಭಾಳಷ್ಟು ಒಂದು ಅಪಾನ ರಾಜ್ಯ ಸರ್ಕಾರದ ಮೇಲೆ ಅವರು ಹೊರತಾ ಇದ್ದಾರೆ. ಹಾಗಾಗಿ ಈ ಕೂಡಲೇ ಕಾಂಟ್ರಾಕ್ಟ್ರುಗಳಿಗೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಅವ್ರು ಏನು ಬಿಲ್ಗಳದ ಅನ್ನೋದು ಬಾಕಿ ಇದೆ ಅದನ್ನು ಕೊಟ್ಟು ಮುಂದಿನ ಏನು ಕಾಮಗಾರಿ ಆಗಬೇಕಾಗಿದೆ, ಹಳೆಯದನ್ನು ಹಳೆ ಕೆಲಸ ಏನು ಅರ್ಧಕ್ಕೆ ನಿಂತಿದೆ ಅದನ್ನು ಸಂಪೂರ್ಣವಾಗಿ ಮುಗಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತೀನಿ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಒಂದು ಗಂಭೀರ ಆರೋಪ ಮಾಡಿದೆ ಸರ್, ಕಳೆದ ಬಾರಿ ಏನು ಸರ್ಕಾರದಲ್ಲಿ ಆರೋಪ ಏನಿತ್ತು ಅದೇ ರೀತಿಯಲ್ಲಿ ಅಧಿಕಾರಿಗಳು ಲಂಚ ಸ್ವೀಕಾರ ಮಾಡ್ತಿದ್ದಾರೆ, ನಮಗೆ ಪರ್ಸೆಂಟೇಜ್ ಕೇಳ್ತಿದ್ದಾರೆ, ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ? ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಗೆ ಗೊತ್ತಿರೋ ಅಷ್ಟು ಕಾಂಟ್ರಾಕ್ಟ್ಗಳು ಅದೇ ಹೇಳಿದ್ ನಮಗೆ ಬಿಲ್ಗಳು ಪೆಂಡಿಂಗ್ ಇದೆ, ಇವತ್ತು ಎಲ್ ಓ ಸಿ ತರೋಕ್ಕೂ ಅವರು ಸರ್ಕಾರದಿಂದ 5% 8% ಕೊಡಬೇಕು ಅಂತ ದುಡ್ಡು ತರಬೇಕು ಅಂತ ಕೇಳ್ತಾರೆ, 10% ಕೆಲವು ಕೊಡಬೇಕು ಅಂತ. ಏನು ಗುತ್ತಿಗೆ ಆದರೂ ಸಂಪೂರ್ಣವಾಗಿ ನೆಲ ಕಚ್ಚಿದ್ದಾರೆ, ತಮಗೆ ಗೊತ್ತಿರೋಗೆ ಭಾಳಷ್ಟು ಸಮಸ್ಯೆಯಲ್ಲೂ ಕೂಡ ಇದ್ದಾರೆ. ಅವರು ನಮ್ಮ ರೇವಣ್ಣ ಸಾಹೇಬ್ರು ಮೊನ್ನೆ ಹೇಳ್ತಾ ಇದ್ರು, ಮನೆಯಲ್ಲಿ ಒಡವೆ ಇಟ್ಟು ನಾವು ಕಾಂಟ್ರಾಕ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ, ಸಂಪೂರ್ಣ ಭಾಳ ಕಷ್ಟ ನೋವಿನಲ್ಲಿದ್ದಾರೆ ಅಂತ ನೆನೆಯೂ ಕೂಡ ನಾವು ನೋಡ್ತಾ ಇದ್ವಿ. ಆ 42 ಕೋಟಿ ಎಲ್ಲಿಗೆ ಹೋಗಬೇಕು, ಎಲ್ಲಿ ಯಾರಿಗೆ ಸೇರಬೇಕಾಯಿತು ಅಂತ ನಾನು ಚರ್ಚೆ ಮಾಡೋಕ್ಕಾಗಲ್ಲ, ಹಿರಿಯರಂತ ನಮ್ಮ ನಾಯಕರುಗಳು ಮಾತಾಡ್ತಾರೆ. ಬಟ್ ಗುತ್ತಿಗೆದಾರರು ಎಲ್ಲ ಒಂದು ಕಡೆ ಭಾಳ ಕಷ್ಟದಲ್ಲಿ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ.